ಎಲ್ಲರಿಗೂ ನಮಸ್ಕಾರ. ಇದು 9 ಗಂಟೆಯ ಪ್ರೈಮ್ ನ್ಯೂಸ್. ನಾನು ಶಶಿಧರ್ ಭಟ್. ಸೊ ಇವತ್ತಿನ ಈ ಪ್ರೈಮ್ ನ್ಯೂಸ್ನಲ್ಲಿ ನಾನು 2 ಪ್ರಮುಖ ವಿಚಾರಗಳನ್ನು ಚರ್ಚೆಗೆ ಎತ್ತುಕೊಂಡಿದ್ದೇನೆ. ಮೊದಲನೆಯದು ರೈತ ನಾಯಕ ರಾಕೇಶ್ ಟಿಕ್ಕಾಯತ್ ಅವರ ಮೇಲೆ ನಡೆದ ಹಲ್ಲೆ ಹಾಗೂ ಅವರಿಗೆ ಮಸಿ ಬಳಿದದ್ದು. ಎರಡನೇ ವಿಚಾರ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಿದ್ದು. ಇಡೀ ಭಾರತೀಯ ಜನತಾ ಪಕ್ಷದ ನಾಯಕರು ಎದ್ದು ನಿಂತು ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಆದರೆ ಅವರಿಗೆ ಟೀಕೆ ಮಾಡೋ ಹಕ್ಕಿದೆ. ಆದರೆ ಅಸಂಸದೀಯ ಪದಗಳನ್ನು ಬಳಸ್ತಾ ಇದ್ದಂಥ ಈ ಜನಪ್ರತಿನಿಧಿಗಳು, ಮಂತ್ರಿಗಳು, ಇವರು ಎಲ್ಲೋ ಇರಬೇಕಿತ್ತು ಕಣ್ರಿ. ತಪ್ಪುಬಿಟ್ಟು ಜನಪ್ರತಿನಿಧಿಗಳಾಗಿದ್ದಾರೆ. ಆ ಮೂಲಕ ಡೆಮೊಕ್ರಸಿ ಏನಿದೆ, ಜನತಂತ್ರ ಏನಿದೆ, ಜನತಂತ್ರಕ್ಕೆ ಅವಮಾನ ಮಾಡ್ತಿದ್ದಾರೆ. ಅವರು ಸದಾ ಪಠಿಸುವ ಒಂದು ಮಂತ್ರ ಇದೆ, ಅದು ಹಿಂದೂ ಧರ್ಮ, ಹಿಂದೂ ಧರ್ಮ. ಇದು ಇವರ ಹಿಂದೂ ಧರ್ಮ. ಈ ಪ್ರಶ್ನೆಗಳಿಗೆ ಮೊದಲು ರೈತ ನಾಯಕ ಟಿಕಾಯತ್ಗೆ ಸಂಬಂಧಪಟ್ಟ ಸುದ್ದಿಯನ್ನು ನೋಡೋಣ. ಸೊ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ರಾಕೇಶ್ ಟಿಕಾಯತ್ ಬೆಂಗಳೂರಿಗೆ ಬಂದಿದ್ದರು. ಅದು ರೈತ ಸಂಘದ ಒಳಗಡೆಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸುವುದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಲ್ಲಿಗೆ ಏಕಾಏಕಿ ಬಂದವರು ಒಂದು ಸಣ್ಣ ತಂಡ, 4 ಜನ. ಅವರು ಟಿಕಾಯತ್ ಅವರ ಮೇಲೆ ಹಲ್ಲೆ ನಡೆಸಿದರು. ಅದರಂತೆ ಅವರ ಮುಖಕ್ಕೆ ಮಸಿ ಬಳಿದರು. ಆ ಸಂದರ್ಭದಲ್ಲಿ ಅವರು ಜೈ ಮೋದಿ, ಜೈ ಮೋದಿ ಅಂತಿದ್ದರು. ಅಂದರೆ ಒಂದು, ಇವರು ಮೋದಿಯವರ ಭಕ್ತರು, ಮುಭಕ್ತರು ಅಂತ ನಾವೇನು ಕರಿತೀವಲ್ಲ, ಅವರಲ್ಲಿ ಒಂದು ಅಮಲಿದೆ. ಸೊ ಅವರಿಗೆ ಸಿಟ್ಟಿದ್ದದ್ದು ಯಾಕೆ ಅಂದರೆ ದೆಹಲಿಯಲ್ಲಿ ನಡೆದ ರೈತ ಚಳವಳಿ, ಅದೊಂದು ಐತಿಹಾಸಿಕವಾದ ಚಳವಳಿ. ಆ ಚಳವಳಿಯಿಂದಾಗಿಯೇ 3 ಕೃಷಿ ಕಾನೂನನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆಯಬೇಕಾಯಿತು. ಮೋದಿಯವರ 8 ವರ್ಷದ ಆಡಳಿತದಲ್ಲಿ ಹೀಗೆ ಒಂದು ತೀರ್ಮಾನವನ್ನು ಬದಲಿಸಿದ್ದಿದೆಯಲ್ಲ, ಅದು ಅಪರೂಪ. ಬದಲಿಸುವಂತೆ ಮಾಡಿದ್ದು ಈ ದೇಶದ ರೈತ ಶಕ್ತಿ. ಸೊ ಇದಕ್ಕಾಗಿ ಮೋದಿ ಭಕ್ತರಿಗೆ ಸಿಟ್ಟಿದೆ. ಯಾರು ಹೇಳಿದ್ರೋ ಬಿಟ್ಟರೋ ಗೊತ್ತಿಲ್ಲ, ಅವರು ಜೈ ಮೋದಿ ಅಂದ್ಕೊಂಡು ಟಿಕಾಯತ್ಗೆ ಮಸಿ ಬಳಿದ್ರು, ಅವ್ರ ಮೇಲೆ ಹಲ್ಲೆ ನಡೆಸೋದಕ್ಕೆ ಯತ್ನ ನಡೆಸಿದ್ರು, ಹಲ್ಲೆ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಈ ಘಟನೆ ಏನಿದೆ, ಈ ಘಟನೆಯನ್ನು ಎಲ್ಲರೂ ಖಂಡಿಸಬೇಕಾಗಿದೆ. ನಾವು ಹೇಗೆ ಇದು ಭಾರತ ದೇಶ ಅನ್ನುವುದು ರೈತರ ನಾಡು ಅಂತೀವೋ, ಅದೇ ರೀತಿ ಸಮಾಜವನ್ನು ಜಾಗೃತವಾಗಿ ಇಡುವುದಕ್ಕೆ, ರೈತರ ಶಕ್ತಿಯನ್ನು ತೋರಿಸುವುದಕ್ಕೆ ಸದಾ ಕೆಲಸ ಮಾಡ್ತಾ ಬಂದಿದ್ದು ರೈತ ಚಳವಳಿ. ಈವನ್ ಕರ್ನಾಟಕದಲ್ಲಿ ನೀವು ತೆಗೆದುಕೊಂಡ್ರೆ ಎಂಥ ದುಷ್ಟ ಸರ್ಕಾರ ಇದ್ದರೂ ಕೂಡ ಇಂತಹ ಕೆಲಸಗಳಿಗೆ ಕೈ ಹಾಕಿರಲಿಲ್ಲ, ತಮ್ಮ ಶಿಷ್ಯರನ್ನು ಬಿಟ್ಟು ಹೊಡೆಸುವ ಕೆಲಸ ಮಾಡಿರಲಿಲ್ಲ. ಲಕ್ಷಾಂತರ ರೈತರು ವಿಧಾನಸೌಧಕ್ಕೆ ಬಂದಿದ್ದನ್ನು ಮುತ್ತಿಗೆ ಹಾಕಿದ್ದನ್ನು ನೋಡಿದ್ದೇನೆ. ಹಸಿರು ಶಾಲನ್ನು ಎತ್ತಿ ಬೀಸುತ್ತಾ ಇದ್ದಿದ್ದನ್ನು ನೋಡಿದ್ದೇನೆ. ಅದರಂತೆ ರೈತ ಚಳವಳಿ ಕರ್ನಾಟಕದಲ್ಲಿ ಯಾವುದೋ ಗ್ರಾಮಾಂತರ ಪ್ರದೇಶದ ಹಳ್ಳಿ ಪ್ರವೇಶಿಸುತ್ತಿದ್ದರೆ ಆ ಹಳ್ಳಿಯ ಜನರ ಒಪ್ಪಿಗೆ ಪಡಿಬೇಕು ಅಂತ ಕಾನೂನು ನಿಯಮಗಳನ್ನು ರೈತ ಸಂಘ ಮಾಡಿದ್ದು ನೋಡಿದ್ದೇನೆ. ಹಾಗೇ ರೈತರು ಅಂತಂದರೆ ಆವಾಗ ಕನ್ನಡಪ್ರಭದಲ್ಲಿ ಒಂದು ಎಡಿಟೋರಿಯಲ್ ಬರೆದು, ರೈತರು ಬಂದರು ದಾರಿ ಬಿಡಿ ಅಂತ. ರೈತರು ಬಂದರೆ ದಾರಿ ಬಿಡಬೇಕಾಗಿದೆ. ಅವ್ರಿಗೆ ಅನ್ನದಾತರು ಅಂತ ಹೇಳೋದು ಕ್ಲೀಷೆ ಆಗಿರ್ಬೋದು, ಆದರೆ ಭಾರತ ರೈತರ ನಾಡು. ಅಂಥ ರೈತರಿಗೆ ಕರ್ನಾಟಕದಲ್ಲಿ ಆಗಿರುವ ಅವಮಾನ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಕಾರಣಗಳಿಗಾಗಿ ಕರ್ನಾಟಕ ಪ್ರಚಾರಕ್ಕೆ ಬರ್ತಾ ಇದೆ. ಹಿಜಾಬ್ನಿಂದ ಪ್ರಾರಂಭ ಆಗಿ ಈಗ ರೈತ ನಾಯಕರಿಗೆ ಮಸಿ ಬಳಿಯುವವರೆಗೆ. ಸೊ ಇದು ಕರ್ನಾಟಕದ ಹೆಮ್ಮೆಯ ವಿಚಾರ ಅಲ್ಲ. ಈ ಘಟನೆ ನಡೀತು, ಬೇರೆ ಬೇರೆಯವರು ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದರು, ಖಂಡಿಸಿದರು. ಕಾಂಗ್ರೆಸ್ನ KPCC ಅಧ್ಯಕ್ಷರು ಖಂಡಿಸಿದರು, ಹಾಗೆ ಬೇರೆಯವರು ಖಂಡಿಸಿದರು. ಆದರೆ BJP ಈ ಬಗ್ಗೆ ಒಂದು ಹೇಳಿಕೆ ನೀಡಿದೆ. BJP ವಕ್ತಾರರು ಅವ್ರು ಯಾರು ನನಗೆ ಗೊತ್ತಿಲ್ಲ, ಅವರ ಪರಿಚಯ ಇಲ್ಲ. ಮಹೇಶ್ ಅಂತ ಕಾಣುತ್ತೆ ಅವರ ಹೆಸರು. ಸೊ ಆ ಮಹೇಶ್ ಒಂದು ಹೇಳಿಕೆಯನ್ನು ನೀಡಿದರು BJP ವಕ್ತಾರರು. ಮೊದಲನೇದಾಗಿ ಅವರು ಇದು ನಮಗೆ ಸಂಬಂಧ ಇಲ್ಲ, BJPಗೆ ಸಂಬಂಧ ಇದೆ ಅಂತ ಹೇಳಿದವರು ಯಾರು, ನೀವು ಏನೋ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಚ್ಚಿಕೊಳ್ಳೋ ಹಂಗ ಯಾಕಪ್ಪ ಮಾಡ್ತೀರಿ, ಸೊ ನಮಗೆ ಸಂಬಂಧ ಇಲ್ಲ ಅಂತ.
ಇದು ಕಿಡಿಗೇಡಿಗಳ ಕೆಲಸ ಅಂತ ಅವ್ರು ಎರಡನೇ ಮಾತು. ಫೈನ್, ಅವರು ಕಿಡಿಗೇಡಿಗಳೇ, ಆದರೆ ಅವರು ಮೋದಿ ಭಕ್ತರು ಕೂಡ, ಯಾಕಂದರೆ ಅವರು ಮೋದಿ ಮೋದಿ ಅಂತ ಕೂಗ್ತಾರೆ ಅಲ್ವಾ. ಸೊ ಮೋದಿ ಭಕ್ತರೆಲ್ಲ ಹೀಗೆ ಕಿಡಿಗೇಡಿಗಳೇ ಅಂತ ಪ್ರಶ್ನಿಸಿದ್ರೆ ಸನ್ಮಾನ್ಯ ಮಹೇಶ್ ಅವ್ರಿಗೆ ಏನು ಉತ್ತರ ಕೊಡ್ತಾರೆ? ಅವ್ರು ಎರಡು ಹೇಳಿದ್ದು ನಿಜ, ಅವ್ರಿಗೆ ಸಂಬಂಧ ಇಲ್ಲ ಅಂತ ಕ್ಲಾರಿಫೈ ಮಾಡಬೇಕಾಗಿತ್ತು, ಸಂಬಂಧ ಇದ್ದರೂ ಕೂಡ ಅವ್ರು ಹಾಗೆ ಕ್ಲಾರಿಫೈ ಮಾಡಬೇಕು, ಯಾಕಂದರೆ ಅವ್ರು ಬಿ ಜೆ ಪಿ ಹೋಗ್ತಾರೆ ಎರಡನೇದು. ಸೊ ಇದು ಕಿಡಿಗೇಡಿಗಳ ಕೆಲಸ. ಯಾರವನು? ಅವನು ರಾಷ್ಟ್ರೀಯ ರಕ್ಷಣಾ ವೇದಿಕೆ ಅಂತ ಸಂಸ್ಥೆ, ಅದರ ಮುಖ್ಯಸ್ಥ ಅಂತ ಅವನು ಹೇಳ್ಕೊತಾ ಇದ್ದಾನೆ. ಮೂರು ಜನರ ಅರೆಸ್ಟ್ ಆಗಿದೆ. ಈ ರಾಷ್ಟ್ರೀಯ ರಕ್ಷಣಾ ವೇದಿಕೆ ಏನಿದೆ ಅದರ ಮುಖ್ಯಸ್ಥ ಏನಿದ್ದಾನೆ, ಅವನು ಮೋದಿ ಭಕ್ತನು. ಅವನು ಅದರಲ್ಲೇ ಹೇಳಿದ ಹಾಗೆ ತನಗೆ ಈ ಕೃಷಿ ಈ ಚಳವಳಿ ಏನಿದೆ ಅದು ಕೂಗ್ತಾ ಹೋಗ್ತಾರೆ. ಈ ಚಳವಳಿಗಾರರನ್ನ ಬೈತಾ ಇನ್ನೊಂದು ಮಾಡ್ತಾರೆ. ಯಾರು ಮೋದಿಗೆ ಶಾಲ್ ಹಾಕ್ತಾರೋ ಅವ್ರು ಮಾತ್ರ ರೈತರ, ಹಸಿರು ಶಾಲ್ ನಡೆಸಿ ಹೋರಾಟ ಮಾಡ್ತಾ ಇರುವವರು ರೈತರಲ್ವೋ. ಬಟ್ ಈ ಮಹೇಶ್ ಅನ್ನುವನು ಒಟ್ಟಕ್ಕೆ ನಿಲ್ಲಲ್ಲ. ನೋಡಿ ಇವ್ರ ಮನಸ್ಥಿತಿ ಹೇಗಿದೆ ಗಮನಿಸಿ. ಇದಾದಮೇಲೆ ಹೇಳ್ತಾನೆ, ಸೊ ಇದು ಕಿಡಿಗೇಡಿಗಳ ಕೆಲಸ ಅಂತ ಹೇಳಿದ್ಮೇಲೆ ನಾವು ಖಂಡಿಸ್ತೀವಿ ಅಂತಾನೆ ಬಿ ಜೆ ಪಿ ಎಸ್ ಎ ಪಾರ್ಟಿ ದಟ್ ಇಲ್ಲ. ಆದರೆ ಅದಾದ ನಂತರ ಹೇಳ್ತಾನೆ, ಇವರು ಇವರೇ ತಾವಾಗಿಯೇ ಮಸಿ ಹಾಕಿಸಿಕೊಂಡಿರಬಹುದು, ಇದು ವ್ಯಂಗ್ಯನೇ, ಅಥವಾ ಇಡೀ ಇಶ್ಯೂವನ್ನು ಬೇರೆಯವರಿಗೆ ಡೈವರ್ಟ್ ಮಾಡೋದಕ್ಕೆ ನಡೆಸ್ತಾ ಇರುವ ಯತ್ನ. ಇವರು ಮನಸ್ಸುಗಳಿಗೆ ಎಷ್ಟು ಕೊಳತು ಹೋಗಿದೆ ನೋಡಿ. ಅಲ್ಲಿ ಬಂದಿದ್ದವರು ಅಲ್ಲಿ ಕರ್ನಾಟಕದ ರೈತ ನಾಯಕರಿದ್ದರು. ಸೊ ಅವರ ಜೊತೆಗೆ ಟಿಕಾಯತ್ ಬಂದಿದ್ದರು, ರೈತ ಸಂಘದ ಒಳಗಡೆ ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಬೇಕಾಗಿತ್ತು. ಸೊ ಇವರಿಗೆ ಹೋಗ್ಬಿಟ್ಟು ಇವರೇ ಮಸಿ ಹಾಕಿ, ಅಷ್ಟು ಕ್ಷುಲ್ಲಕ ಜನ ಅಲ್ಲ, ಹಲವು ತಿಂಗಳುಗಳ ಕಾಲ ದೆಹಲಿಯಲ್ಲಿ ನಿಂತವಳು ಪ್ರತಿಭಟನೆ ಮಾಡಿದವರು, ಯಾವುದಕ್ಕೂ ಜಗ್ಗಲಿಲ್ಲ, ಯಾವುದಕ್ಕೂ ಬಗ್ಗಲಿಲ್ಲ, ಮಾರಾಟ ಆಗಲಿಲ್ಲ, ಅವರ ಖರೀದಿ ಯತ್ನಗಳು ಕೂಡ ವಿಫಲವಾದವು, ಅವರ ಮೇಲೆ ಬೇರೆ ಬೇರೆ ರೀತಿಯ ಒತ್ತಡಗಳನ್ನ ಹಾಕಿದರೆ ರೈತರು ಜಗ್ಗಲಿಲ್ಲ. ಅಲ್ಲೇ ಬಂದರು, ರಸ್ತೆಯಲ್ಲಿ ನಿಂತರು, ಟೆಂಟ್ ಹಾಕಿದ್ರು, ಅಲ್ಲೇ ಅಡುಗೆ ಮಾಡಿಕೊಂಡ್ರು, ತಮ್ಮ ಬೇಡಿಕೆ ಈಡೇರುವವರೆಗೆ ಅವರು ಬಗಸ್ತಿಲ್ಲ, ತಲೆ ಬಗಸ್ತಿಲ್ಲ. ಅಂತಹ ಜನರಿಗೆ ಹೋಗ್ಬಿಟ್ಟು ಅವರೇ ಮಸಿ ಹಾಕಿಸಿಕೊಂಡಿರ್ಬೋದು, ಹಚ್ಕೊಂಡಿರ್ಬೋದು ಅಂತ ಬಿ ಜೆ ಪಿ ವಕ್ತಾರ ಹೇಳ್ತಾರಲ್ಲ, ಇದ್ರ ಬಗ್ಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಉತ್ತರ ಕೊಡಲಿ, ಗೃಹ ಸಚಿವರು ಹೇಳಿ. ಸೊ ಇದು ಇನ್ನೊಂದು ವಿಚಾರ ಅಂತಂದರೆ, ಓಕೆ ಫೈನ್, ಅವರು ಮಾಡ್ತಾ ಇದ್ರು. ಈ ರಾಜ್ಯ ಪೊಲೀಸ್ ಬೇಹುಗಾರಕ್ಕೆ ಇಲಾಖೆ ಏನು ಮಾಡ್ತಾ ಇದ್ದೆ? ಕಳೆಕೈ ತಿಂತ ಕೂತಿದ್ದ? ಏನು ಮಾಡ್ತಾ ಇದ್ರು ಅವರು? ಅವ್ರಿಗೊಂದು ಮಾಹಿತಿ ಇರಲ್ವಾ? ಇರಬೇಕು. ಬೇಹುಗಾರಿಕೆ ಇಲಾಖೆ ಹಾಗೆ ಇಂತಹ ಮಾಹಿತಿಗಳಿರ್ಬೋದು, ಅದೊಬ್ಬರ ವೈಫಲ್ಯ. ಸೊ ಇನ್ನು ಹೀಗೆ ಕಾರ್ಯಕ್ರಮ ನಡೀಬೇಕಾದ್ರೆ ಇಂಥವ್ರು ಪ್ರತಿಭಟನೆ ನಡೆಸ್ಬೋದು ಅಂತ ಅಲ್ಲಿ ಪೊಲೀಸರನ್ನು ಹಾಕ್ಬಿಟ್ಟು ಅಲ್ಲಿ ನಡೆಯುವ ಅಹಿತಕರ ಘಟನೆಗಳನ್ನು ತಡಿಬೇಕು ಪೊಲೀಸರ ಕೆಲಸ. ಅದನ್ನು ಮಾಡಿಲ್ಲ ಪೊಲೀಸರು. ಪೊಲೀಸರು ವಿಫಲ ಅಂದರೆ ಸರ್ಕಾರದ ವೈಫಲ್ಯ ಅಲ್ವಾ? ಆ ಕಾರಣಕ್ಕೆ ಅನುಮಾನ ಬರೋದೇನು ಅಂತಂದರೆ, ಈ ಕಿಡಿಗಳು ಯಾರಿದ್ದಾರೆ ಕರ್ನಾಟಕ ರಾಷ್ಟ್ರೀಯ ರಕ್ಷಣಾ ವೇದಿಕೆ, ರಾಷ್ಟ್ರೀಯ ರಕ್ಷಣಾ ವೇದಿಕೆ ಏನು ಇವರೇ ಬಿಟ್ಟು ಅಂತ, ಯಾಕಂದರೆ ಅದು ರಾಷ್ಟ್ರ ಭಕ್ತರದ್ದು ಅನ್ನೋ ಎಲ್ಲರಿಗೂ ಗೊತ್ತಿದೆ. ಆ ರಾಷ್ಟ್ರೀಯ ಅದು ಎಷ್ಟು ಜನ ಇದ್ದಾರೆ ಇಲ್ವಾಗ ಗೊತ್ತಿಲ್ಲ, ಅವ್ರಿಗೆ ಬೆಂಬಲ ಇದೆಯಾ ಇಲ್ಲ ಗೊತ್ತಿಲ್ಲ, ವಾಸ್ತಾ ಕೊಟ್ಬಿಟ್ಟಿದ್ದು. ಹಾಗೆ ನೋಡಿದರೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರವಾಗಿ ಕೆಲಸ ಮಾಡ್ತಾ ಇದೆ, ನಾರಾಯಣಗೌಡರು ಅವರಿಗೆ ಇವರಿಗೆ ಸಂಬಂಧ ಇಲ್ಲ, ಅವ್ರು ಇಂಥ ಚುಲ್ಲಕ್ಕ ಕೆಲಸ ಎಲ್ಲ ಮಾಡೋರಲ್ಲ, ಕನ್ನಡಕ್ಕಾಗಿ ಹೋರಾಟ ಮಾಡ್ತಾರೆ ಹೋಗ್ತಾರೆ. ಇವನು ಯಾವನು? ರಾಷ್ಟ್ರೀಯ ರಕ್ಷಣಾ ವೇದಿಕೆ ಅಂತ ಇದನ್ನು ಹುಟ್ಟಾಕ್ಸಿದವ್ರು ಯಾರು? ಇದ್ರ ಹಿಂದಿರುವವರು ಯಾರು? ಬಿ ಜೆ ಪಿ ರಾಷ್ಟ್ರೀಯ ರಕ್ಷಣಾ ವೇದಿಕೆನ ಇದು ಬಿ ಜೆ ಪಿಗೆ ಸಂಬಂಧಪಟ್ಟಿದ್ದ? ಸೊ ಇದು ಪ್ರಶ್ನೆಗಳು. ಸೊ ಪೊಲೀಸ್ ವೈಫಲ್ಯ ಇದೆ ಅಥವಾ ಉದ್ದೇಶಪೂರ್ವಕವಾಗಿ ಇದು ಮಾಡ, ಕರ್ನಾಟಕ ತಲೆ ತಗ್ಗಿಸುವಂತೆ ಆಗೋಯ್ತು. ಇವತ್ತು ಕಳೆದ ಕೆಲವು ದಿನಗಳಿಂದ ನಾವು ಕನ್ನಡಿಗರು ಅಂದರೆ ತಲೆ ತಗ್ಗಿಸುವ ವಾತಾವರಣ ಸೃಷ್ಟಿಯಾಗೋಗ್ಬಿಟ್ಟಿದೆ. ಈ ಸರ್ಕಾರ ನಿಷ್ಪ್ರಯೋಜಕ ಸರ್ಕಾರ, ಬುದ್ಧಿ ಇಲ್ಲದ ಸರ್ಕಾರ, ಆರ್ ಎಸ್ ಎಸ್ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹುಟ್ಟಿದ ಸರ್ಕಾರ, ಅದರ ಜೊತೆಗೆ ಸಮಾಜದಲ್ಲಿ ಅನ್ರೆಸ್ಟ್ ಉಂಟಾಗುವಂತೆ ಮಾಡೋದು, ಸಮಾಜದಲ್ಲಿ ಅಶಾಂತಿ ಮೂಡುವಂತೆ ಮಾಡೋದು, ಜನರ ನಡುವೆ ಒಂದು ಕೋಮಿನ ಜನರು ಇನ್ನೊಂದು ಕೋಮಿನ ಜನರ ಜೊತೆ ಹೊಡೆದಾಡುವಂತೆ ಮಾಡಿದಂಥ ಸರ್ಕಾರ. ಈ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಯುವ ಯಾವುದೇ ನೈತಿಕ ಹಕ್ಕು ಇಲ್ಲ. ಇನ್ನು ನಾನು ಎರಡನೇ ವಿಚಾರ ಮಾತನಾಡ್ತಾರೆ, ನಾನು ಇದಕ್ಕೂ ಅಂತ ಹೇಳೋದಕ್ಕೆ ಮರೆತೆ. ಇದಕ್ಕೆ ಸಂಬಂಧಪಟ್ಟಾಗೆ ಮೂವರಲ್ಲಿ ಬಂಧಿಸ್ತಾರೆ, ಒಬ್ಬ ಭರತ್ ಶೆಟ್ಟಿ ಅಂತ ಅವನೇ ಮುಖ್ಯಸ್ಥನಂತೆ, ಇನ್ನೊಬ್ಬ ದಿಲೀಪ್ ಅಂತ, ಇನ್ನೊಬ್ಬರು ಯಾರು ಬಂಧಿಸ್ತಾರೆ. ಫೈನ್, ನಾನು ಎರಡನೇ ವಿಚಾರ ಬಂದಿದ್ದು ಸಿದ್ದರಾಮಯ್ಯ ವಿರುದ್ಧ
ಬಿ ಜೆ ಪಿ ನಾಯಕರುಗಳು ಸಚಿವರು ತಿರುಗಿ ಬಿದ್ದಿದ್ದರು. ಕಳೆದ ಒಂದು ವಾರದಿಂದ ಸತತವಾಗಿ ಸಿದ್ದರಾಮಯ್ಯನವರ ಮೇಲೆ ದಾಳಿ ನಡೆಸ್ತಾರೆ, ಅದು ಅವರ ಅಧಿಕಾರ ಮಾಡಲೇಬೇಕು. ಹಾಗಿದ್ರೆ ಇದಕ್ಕೆ ಕಾರಣ ಏನು? ಒಂದು, ಬಿ ಜೆ ಪಿಗೆ ಸಿದ್ದರಾಮಯ್ಯ ಥ್ರೆಟ್ ಅಂತ ಅನ್ನಿಸ್ತಾ ಇರುವಂಥದ್ದು, ಸಿದ್ದರಾಮಯ್ಯನವ್ರನ್ನ ಎದುರಿಸೋಕ್ಕೆ ಸಾಧ್ಯ ಇಲ್ಲವೇನೋ ಅಂತ ಅನ್ನಿಸ್ತಾ ಇರೋದು. ಮೂರನೇದು, ಸಿದ್ದರಾಮಯ್ಯ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೆ ಕಾರಣ ಆಗಬಹುದು ಎನ್ನುವ ಭಯ. ಈ ಎಲ್ಲ ಕಾರಣಗಳನ್ನು ಸೇರಿ ಬಿ ಜೆ ಪಿ ನಾಯಕರುಗಳು ಅಟ್ಯಾಕ್ ಮಾಡ್ತಾರೆ. ಮಾಡಲಿ, ರಾಜಕೀಯವಾಗಿ ಮಾಡಲೇಬೇಕು, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂದರೆ ಕಾಂಗ್ರೆಸ್ಸನ್ನು, ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಅವ್ರನ್ನ ಎಲ್ಲರನ್ನೂ ಅಟ್ಯಾಕ್. ಆದರೆ ಇವರು ಬಳಸುತ್ತಿರುವ ಶಬ್ದ ಇದೆಯಲ್ಲ, ಅದು ಕ್ಷಮಾರ್ಹವಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ ನೀವು ಜನಪ್ರತಿನಿಧಿಗಳಾದವರು ಎಂತಹ ಭಾಷೆಯನ್ನು ಬಳಸಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ರೆ, ಗೊತ್ತಿಲ್ಲದಿದ್ದರೆ ನೀವು ಆ ಸ್ಥಾನದಲ್ಲಿ ಇರೋದಕ್ಕೆ ನಾಲಾಯಿತು. ಏನೇನು ಅವರು ಸೋಮಶೇಖರ್ ಅವರು ಸಿದ್ದರಾಮಯ್ಯವರ ವಯಸ್ಸು ತೆಗೆದುಕೊಂಡು ಟೀಕೆ ಮಾಡಿದ್ರು, ಇದು ಸರಿಯಾದುದಲ್ಲ. ಒಬ್ಬರ ವಯಸ್ಸನ್ನು ನೀನು ವಯಸ್ಸಾಗಿದೆ ನಿನಗೆ ಅಂತ ಟೀಕೆ ಮಾಡುವುದಿದೆಯಲ್ಲ, ಅದು ಸರಿಯಾದಲ್ಲ. ಅದರ ಜೊತೆಗೆ ಆರಗ ಜ್ಞಾನೇಂದ್ರ, ನಳಿನ್ ಕುಮಾರ್ ಕಟೀಲ್ ಅವರು ಬಳಸ್ತಿರೋ ಶಬ್ದಗಳಿವೆ, ಅವೆಲ್ಲವೂ ಕೂಡ ಅಸಮದಸದೀಯವಾದ ಶಬ್ದಗಳು. ನಾನು ಆ ಶಬ್ದಗಳನ್ನು ಕೂಡ ಇಲ್ಲಿ ಪುನರುಚ್ಚಾರಣೆ ಮಾಡಲ್ಲ. ಆದರೆ ಇವತ್ತು ಜನಪ್ರತಿನಿಧಿಗಳು ಯಾವ ಹಂತಕ್ಕೆ ತಲುಪಿದ್ದಾರೆ ಅನ್ನೋದನ್ನು ಇದು ತೋರಿಸ್ಕೊಡ್ತಾ ಇದೆ. ಈ ಬಿ ಜೆ ಪಿ ನಾಯಕರುಗಳು ಯಾರ ಮುಬ್ಬಕ್ತರು ಬಂದು ಫೇಸ್ಬುಕ್ನಲ್ಲಿ ಬರೀತಾರಲ್ಲ, ಆ ರೀತಿ ಮಾತನಾಡೋದು ಪ್ರಾರಂಭಿಸಿದ್ದಾರೆ. ಮುಬ್ಬಕ್ತರನ್ನ ಇವರೇ ತಯಾರು ಮಾಡಿ ಕಳಿಸಿದ್ರು, ಅಥವಾ ಮುಬ್ಬಕ್ತರ ಪ್ರಭಾವದಿಂದ ಅವರಿಗೆ ಮಾತನಾಡೋಕ್ಕೆ ಶುರು ಮಾಡಿದ್ರು. ಸೊ ಸಿದ್ದರಾಮಯ್ಯನವರದ್ದು ಎರಡು ಮಾತುಗಳು ಅವರು ಕೇಳಿಸಿದೆ. ಒಂದು, ಆರ್ಯ ಮತ್ತು ದ್ರಾವಿಡ ಪ್ರಶ್ನೆ. ಅದಕ್ಕಿಂತ ಮುಖ್ಯವಾಗಿ ಅವರು ಆರ್ ಎಸ್ ಎಸ್ ಅನ್ನು ಟೀಕೆ ಮಾಡ್ತಾರೆ. ಆರ್ ಎಸ್ ಎಸ್ ಟೀಕೆ ಮಾಡುವುದನ್ನು ಅವರು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಒಂದು, ಎರಡನೇದು, ಆರ್ ಎಸ್ ಎಸ್ ಅನ್ನು ಡಿಫೆಂಡ್ ಮಾಡಿದಾಗ ಮಾಡಿಬಿಟ್ಟು ಅಧಿಕಾರದಲ್ಲಿ ಮುಂದುವರಿಯೋದು. ಈಗ ಆರ್ ಎಸ್ ಎಸ್ ಬಗ್ಗೆ ಪುಸ್ತಕ ತಂದು ಕೊಡ್ತೀನಿ ಅಂತ ಸೋಮಶೇಖರ್ ಹೇಳಿದರು. ಅವ್ರಿಗೆ ಗೊತ್ತಿಲ್ಲರಿ ಆರ್ ಎಸ್ ಎಸ್ ಯಾವ ಪುಸ್ತಕ ಓದಿದ್ದಾರೆ ಅವರು. ಸೋಮಶೇಖರ್ ಏನು ಗೊತ್ತು ಅವರಿಗೆ? ಮನೆಯವರೇ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಇತ್ತೀಚೆಗೆ ಪಕ್ಷಾಂತರ ಆಗಿ ಕಾಂಗ್ರೆಸ್ಸು ಜೆ ಡಿ ಎಸ್ ಸರ್ಕಾರ ಕೆಳಗ್ಬಿಟ್ಟು ಬಿ ಜೆ ಪಿಗೆ ಹೋಗ್ಬಿಟ್ಟವ್ರು. ಅಲ್ಲಿ ಹೋಗ್ಬಿಟ್ಟು ಆರ್ ಎಸ್ ಎಸ್ ಪುಸ್ತಕ ಕೊಡ್ತೀನಿ, ಆರ್ ಎಸ್ ಎಸ್ ತತ್ವ ಸಿದ್ಧಾಂತ ಗೊತ್ತಾ ನಿಮಗೆ? ನಿಮಗೇನು ಗೊತ್ತು ಆರ್ ಎಸ್ ಎಸ್ ತತ್ವ ಸಿದ್ಧಾಂತ? ಸೋಮಶೇಖರ್ ಅವರೇ, ಆರ್ ಎಸ್ ಎಸ್ನ ಯಾರ ಪುಸ್ತಕಗಳು ಏನು ಗೊತ್ತಾ? ಅವರ ಗ್ರಂಥ ಭಗವದ್ಗೀತೆ ಯಾವುದು ಗೊತ್ತಾ ನಿಮಗೆ? ಬಂಚ್ ಆಫ್ ಥಾಟ್ಸ್ ಓದಿದ್ದೀರಾ? ಯಾವ ಪುಸ್ತಕ ಓದಿದ್ದೀರಿ ಆರ್ ಎಸ್ ಎಸ್ನವರು? ಅವರು ಇಡೀ ಸಮಾಜದಲ್ಲಿ ಕೋಮುವಾದವನ್ನು ಆರ್ ಎಸ್ ಎಸ್ ಪುಸ್ತಕಗಳು ಹೇಗೆ ಬಿತ್ತಾ ಇವೆ ಅನ್ನೋದು ಗೊತ್ತಾ ನಿಮಗೆ? ನಿಮ್ಗೆ ಆರ್ ಎಸ್ ಎಸ್ ಬಗ್ಗೆ ಅವ್ರು ತಿಳ್ಕೊಬೇಕಂದ್ರೆ ಹೆಂಗೆ ಕುಗ್ಲಿ ಅಂತ ಅವ್ರ ಹತ್ರ ಹೋಗಿ ಅವ್ರು ಸುಳ್ಳು ಸತ್ಯ ಎಲ್ಲ ಸೇರಿಸಿ ಹೇಳ್ಕೊಡ್ತಾರೆ, ಒಂದಿಷ್ಟು ಕಲ್ತ್ಕೊಬಂದು. ಆದರೆ ಈ ರೀತಿ ರಾಜಕಾರಣದಲ್ಲಿ ಚರ್ಚಾ ಗುಣಮಟ್ಟ ನೆಲಕಚ್ಚಿರುವುದು ದುರಂತಮಯವಾದದ್ದು. ನಿಮಗೆ ಮಾತನಾಡುವುದಕ್ಕೆ ವಿಚಾರಗಳಿಲ್ಲದಿರುವಂಥ ಸ್ಥಿತಿ. ಯಾರು ಸಿದ್ದರಾಮಯ್ಯ ಯಾವ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೋ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಲ್ವಾ? ಆರ್ ಎಸ್ ಎಸ್ ಮನುಷ್ಯ ವಿರೋಧಿ ಅಲ್ಲ, ಜನ ವಿರೋಧಿ ಅಲ್ಲ, ಅದು ದೇಶಭಕ್ತ ಸಂಸ್ಥೆ. ಅಂದರೆ ಹೇಗೆ ಅದು ದೇಶಭಕ್ತಿ? ಯಾವುದು ದೇಶಭಕ್ತಿ? ದೇಶ ಅಂದ್ರೇನು? ಭಕ್ತಿ ಅಂದ್ರೇನು? ದೇಶ, ಈ ಇಂಡಿಯಾ ಅನ್ನೋದು ಈ ದೇಶ ಅಂದರೆ ಏನು? ಈ ಕಲ್ಪನೆ ಏನು? ನಮ್ಮ ಹಿರಿಯರುಗಳು ಈ ದೇಶ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದಾರೆ? ಅದ್ರ ಬಗ್ಗೆ ಚರ್ಚೆ ಮಾಡಿ, ಅದ್ರ ಬಗ್ಗೆ ಮಾತನಾಡಿ. ಅದು ಬಿಟ್ಟು ವೈಯಕ್ತಿಕ ದಾಳಿ ಮಾಡುವ ಮೂಲಕ ಈಗ ಕರ್ನಾಟಕದ ಹೆಸರು ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿತಾ ಇದೆ. ಎಲ್ಲರೂ ಕೂಡ ಇದ್ದವರು ಕರ್ನಾಟಕದಲ್ಲಿ ನಾಳೆ ಯಾವ ಗಲಾಟೆ ಶುರುವಾಗುತ್ತಪ್ಪ, ಇನ್ನೇನಾಗುತ್ತಪ್ಪ ಅಂತ ತಲೆ ಕೆಡಿಸ್ಕೊಳ್ಳೋಕಾಗಿದೆ. ಅಲ್ಪಸಂಖ್ಯಾತರುಗಳೆಲ್ಲ ಮುಂದೇನು ಅನ್ನುವ ಒಂದು ಭಯದ ಸ್ಥಿತಿಯಲ್ಲಿ ಇರುವಂಥ ವಾತಾವರಣವನ್ನು ಸೃಷ್ಟಿಸಿದ್ದೀರಿ ಅಲ್ವಾ? ಈಗ ಕುಳಿತು ಆಲೋಚನೆ ಮಾಡಿ. ಸೊ ಈ ಎರಡೂ ಘಟನೆಗಳಿಗೆ ಸಂಬಂಧಪಟ್ಟಾಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಏನಾದರೂ ಹೇಳ್ಬೋದಾ ಅನ್ನುವ ನಿರೀಕ್ಷೆ ನನಗಿದೆ. ಆದರೆ ಅವರು ಮಾತನಾಡಲ್ಲ ಅನ್ನೋದು ಗೊತ್ತು, ಯಾಕೆಂದರೆ ಅಧಿಕಾರ ಅವರನ್ನು ಕಟ್ಟಿಗೆ ಆಗಿದೆ. ಆರ್ ಎಸ್ ಎಸ್ ಏನಿದೆ ಅದರ ಕೃಪಾಶೀರ್ವಾದವನ್ನು ಇಟ್ಟುಕೊಳ್ಳೋದಕ್ಕೆ ಅವರು ಒದ್ದಾಡ್ತಿದ್ದಾರೆ, ಯಾಕೆಂದರೆ ಅವರಿಗೆ ಅಧಿಕಾರ ಬೇಕಾಗಿದೆ. ನನಗನ್ಸೋ ಹಾಗೆ ಬೊಮ್ಮಾಯಿ ಅವರ ಮನಸ್ಸು ಹೃದಯ ಇದೆಯಲ್ಲ, ಅದು ಕೋಮುವಾದಿ ಹೃದಯ ಅಂತ ನನಗನ್ಸಲ್ಲ. ಅವರಿಗೆ ಒಳಗಡೆ ಅವರು ಕೋಮುವಾದಿ ವಿರೋಧಿಯಾಗಿದ್ದರೆ ಅವರು ತಮ್ಮ ಸ್ಥಾನವನ್ನು ತ್ಯಜಿಸಿ ಬರಲಿ ಅಂತ ಹೇಳ್ತಾ ಈ ಸಂಜೆಯ ಪ್ರೈಮ್ ನ್ಯೂಸನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಪ್ರೈಮ್ ನ್ಯೂಸ್ನೊಂದಿಗೆ ಬರ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ.